ತಾಲೂಕ್ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಿಂದ ಭಾರತ ಜೋಡೋ ಕಾರ್ಯಕ್ರಮದ ಕುರಿತು ಸುದ್ದಿಗೋಷ್ಠಿ. ಶಿಗ್ಗಾಂವ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಿಂದ ಭಾರತ ಜೋಡೋ ಕಾರ್ಯಕ್ರಮದ ಕುರಿತು ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಹಾಗೂ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಎಂಎಸ್ ಸಾಲಿ ಖ್ಯಾತ ನ್ಯಾಯವಾದಿಗಳು ಮಾತನಾಡಿದರು. ಈ ಸಂದರ್ಭದಲ್ಲಿ ಶಂಭು ನೆರ್ತಿ, ಜಮೀರ್ ಅಹಮದ್ ಖಾನ್ ಅಭಿಮಾನಿ ಬಳಗದ ತಾಲೂಕು ಅಧ್ಯಕ್ಷರಾದ ರಿಯಾಜ್ ಪಟೇಲ್, ಶಿವಾನಂದ್ ವಡವಟ್ಟಿ, ಅಣ್ಣಪ್ಪ ಲವಾಣಿ, ಅಡಿವಪ್ಪ ಹರಿಜನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಹೆಚ್.ಎಂ. ಹರಕುಣಿ, ನ್ಯೂಸ್ 43 ಇಂಡಿಯಾ, ಶಿಗ್ಗಾವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದುಡಿಯುವ ಎಲ್ಲಾ ವರ್ಗದವರಿಗೂ ಕೂಡ ಅನುಕೂಲವಾಗುವಂತೆ ಕೇಂದ್ರ ಸರ್ಕಾರದ ವಿಫಲತೆಗಳನ್ನು ಇಡೀ ದೇಶದ ಜನರಿಗೆ ಎತ್ತಿ ತೋರಿಸುವಂತ ಒಂದು ಯಾತ್ರೆಯನ್ನು ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಭಾರತ ಐಕ್ಯತಾ ಯಾತ್ರೆ ಮೂಲಕ ಈ ದೇಶದಲ್ಲೇ ಐತಿಹಾಸಿಕ ದಾಖಲೆ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಇವತ್ತು ಭಾರತ ಐಕ್ಯತಾ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಐಕ್ಯತಾ ಯಾತ್ರೆಯ ಪರವಾಗಿ ಶಿಗ್ಗಾಂವ ಮತ್ತು ಸವಣೂರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಿಗ್ಗಾಂವಿನ ಮಾಜಿ ಶಾಸಕರು ಜನಪ್ರಿಯ ನಾಯಕರಾದಂತ ಸನ್ಮಾನ್ಯ ಶ್ರೀ ಸೈಯದ್ ಅಜ್ಜರ್ ಪೀರ್ ಖಾದ್ರಿಜಿ ಅವರ ಒಂದು ನೇತೃತ್ವದಲ್ಲಿ ಶಿಗ್ಗಾಂವ ಮತ್ತು ಸವಣೂರಿನಲ್ಲಿ ನಾವು ಭಾರತ ಐಕ್ಯತಾ ಯಾತ್ರೆಯ ಬಗ್ಗೆ ಈಗಾಗಲೇ ಸರ್ವಧರ್ಮದ ಸಭೆಯನ್ನು ಮಾಡಿದ್ದೇವೆ. ನಂತರ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಅವರ ಒಂದು ಯಾತ್ರೆ ಬಂದಾಗ ಸುಮಾರು ನಮ್ಮ ಕ್ಷೇತ್ರದಿಂದ 5000 ಜನ ನಾವೆಲ್ಲರೂ ಕೂಡ ಭಾಗವಹಿಸಲು ಈಗಾಗಲೇ ಪ್ರತಿ ಗ್ರಾಮದಲ್ಲೂ ಕೂಡ ನಾವು ನಮ್ಮ ನಾಯಕರಾದಂತ ಸನ್ಮಾನ್ಯ ಶ್ರೀ ಸೈಯದ್ ಅಜ್ಜರ್ ಪೀರ್ ಖಾದ್ರಿಜಿ ಅವರ ಒಂದು ನೇತೃತ್ವದಲ್ಲಿ ಈಗಾಗಲೇ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನಾವು ಈಗಾಗಲೇ ಈ ಒಂದು ಯಾತ್ರಾ ಸಂದೇಶವನ್ನು ನಾವು ನಮ್ಮ ಕ್ಷೇತ್ರದ ಕಾರ್ಯಕರ್ತರಿಗೆ ನೀಡಿದ್ದೇವೆ. ಈ ಒಂದು ಭಾರತ ಐಕ್ಯತಾ ಯಾತ್ರೆಯ ಅಂಗವಾಗಿ ನಮ್ಮ ನಾಯಕರಾದ ಸೈಯದ್ ಅಜ್ಜರ್ ಪೀರ್ ಖಾದ್ರಿಜಿ ಅವರ ಒಂದು ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಭಾರತ ಐಕ್ಯತಾ ಒಂದು ಯಾತ್ರೆಯ ಅಂಗವಾಗಿ ನಮ್ಮ ಕ್ಷೇತ್ರದಲ್ಲಿ ಸುಮಾರು 25 ಕಿಲೋಮೀಟರ್ ಮತ್ತೊಮ್ಮೆ ಪಾದಯಾತ್ರೆಯನ್ನು ಮಾಡ್ತೇವೆ. ಈಗಾಗಲೇ ಸರ್ವಧರ್ಮದ ಒಂದು ಶ್ರೀಗಳ ನೇತೃತ್ವದಲ್ಲಿ ಸರ್ವಧರ್ಮದ ಸಭೆಯನ್ನು ಮಾಡಿ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕ್ರಮವನ್ನು ಅತಿ ಉತ್ತಮವಾಗಿ ನಾವು ಈಗಾಗಲೇ ಕ್ಷೇತ್ರದಲ್ಲಿ ಭಾರತ ಐಕ್ಯತಾ ಯಾತ್ರೆಯನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಭಾರತ ಐಕ್ಯತಾ ಯಾತ್ರೆ ಬಂದಾಗ ಕೂಡ ಶಿಗ್ಗಾಂವ ಕ್ಷೇತ್ರದಿಂದ 5000 ಜನ ಭಾಗವಹಿಸ್ತೇವೆ ಅಂತೇಳಿ ಈಗಾಗಲೇ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ.